ಇವತ್ತು ಎಚ್ ಡಿ ಕೋಟೆ ತಾಲೂಕು ಮೀನುಗಾರರ ಒಂದು ಬೃಹತ್ ಸಮಾವೇಶವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಏನು ಈ ಭಾಗದ ಮೀನುಗಾರರಿಗೆ ನಿರಂತರವಾಗಿ ಏನು ಅನ್ಯಾಯ ಆಗ್ತಾ ಬಂದಿದೆ. ಇಲ್ಲಿ ಡ್ಯಾಮ್ಗಳು ನಿರ್ವಹಣೆ ಮಾಡೋದ್ರ ಅವ್ರ ಮೂಲಕ ಅದು ಸರಿಪಡಿಸಬೇಕು. ನಮ್ಮದೇ ಆದಂಥ ಹಕ್ಕುಗಳು ಏನಿದೆ ಮೀನುಗಾರರದು, ಆ ಹಕ್ಕುಗಳನ್ನು ಸರ್ಕಾರ ಕಾಪಾಡಬೇಕು. ಅವರಿಗೆ ತಲುಪಬೇಕಾದ ಸೌಲಭ್ಯಗಳು ಸರ್ಕಾರದ ಮೂಲಕ ತಲುಪಬೇಕು. ವಿಶೇಷವಾಗಿ ಅವರಿಗೆ, ಅವರು ಅಸಂಘಟಿತ ಕಾರ್ಮಿಕರಾಗಿರೋ ಕಾರಣ ಶಾಶ್ವತವಾಗಿರ್ತಕ್ಕಂಥ ಒಂದು ಸ್ಮಾರ್ಟ್ ಕಾರ್ಡನ್ನು ಅವರಿಗೆ ವಿತರಣೆ ಮಾಡಬೇಕು. ಆ ಸ್ಮಾರ್ಟ್ ಕಾರ್ಡ್ ಮೂಲಕ ಅವರಿಗೆ ಸೌಲಭ್ಯಗಳು ಕೊಡಬೇಕು. ಇಲ್ಲ ಅಂತಂದರೆ ಇದು ದುರುಪಯೋಗ ಆಗುತ್ತೆ. ಇವರು ಸೌಲಭ್ಯಗಳನ್ನು ಯಾರ್ಯಾರು ತಗೊಳ್ತಾರೆ, ಯಾರಿಗೆ ಕೊಟ್ಟಿದ್ದಾರೆ, ಯಾರಿಗಿಲ್ಲ ಅನ್ನೋದು ಇಲಾಖೆನಲ್ಲಿ ಯಾವ ಡಾಕ್ಯುಮೆಂಟ್ಸು ಇರೋದಿಲ್ಲ. ಸ್ಮಾರ್ಟ್ ಕಾರ್ಡ್ ಕೊಡಬೇಕು, ಇವರಿಗೆ ಪೆನ್ಷನ್ ಕೊಡಂಗೆ ಹಾಕಬೇಕು. ಆಮೇಲೆ ಕರಾವಳಿ ಪ್ರದೇಶದ ಮೀನುಗಾರರಿಗೆ ಏನು ಸೌಲಭ್ಯಗಳಿದೆ ಆ ಸೌಲಭ್ಯಗಳು ಸಹ ಇವರಿಗೆ ವಿಸ್ತಾರ ಆಗಬೇಕು. ಸೊ ಅದು ನಮ್ಮ ಪ್ರಮುಖ ಡಿಮ್ಯಾಂಡ್ ಇಟ್ಕೊಂಡ್ಬಿಟ್ಟು ಆ ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಮೀನುಗಾರರಿಗೆ ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಇವತ್ತು ಇಲ್ಲಿಷ್ಟೇ ಅಲ್ಲ, ಕರ್ನಾಟಕ ಭಾಗದ ಬೇರೆ ಬೇರೆ ಒಳನಾಡು ಮೀನುಗಾರರು ಎಲ್ಲೆಲ್ಲಿದ್ದಾರೆ ಅವರೆಲ್ಲರನ್ನೂ ಸಂಘಟಿಸಿ ಈ ರೀತಿ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಅವರ ಸೌಲಭ್ಯಗಳು, ಅವರ ಹಕ್ಕುಗಳನ್ನು ಅವರು ಒದಗಿಸದೇ ಹೋದರೆ ನಾವು ಬೆಂಗಳೂರಲ್ಲಿ ಒಂದು ಬೃಹತ್ ಹೋರಾಟವನ್ನು ಹಾಕ್ಕೊಳ್ಬೇಕಾಗುತ್ತೆ ಅಂತೇಳಿ ಒಂದು ಎಚ್ಚರಿಕೆಯನ್ನು ಸಹ ನಾವು ಈ ಮೂಲಕ